ಅದು ಕಳೆದ ವರ್ಷ ಹುಲಿ ಉಗುರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ ಸುದ್ದಿಯಾಗಿತ್ತು. ಕಿರುತೆರೆಯ ಬಿಗ್ ಬಾಸ್ ಶೋನಲ್ಲಿ ವರ್ತೂರ್ ಸಂತೋಷ್ ಕೊರಳಲ್ಲಿ ಹುಲಿ ಉಗುರು ಕಾಣಿಸಿದ್ದೇ ತಡ. ಅರಣ್ಯ ಇಲಾಖೆ ತುಂಬಾ ದೊಡ್ಡ ಮಟ್ಟಕ್ಕೆ ಅಖಾಡ ಕೆಳದು ಬಿಟ್ಟಿತ್ತು. ಹುಲಿ ಉಗುರು ಧರಿಸಿದ್ದ ವರ್ತೂರ್ ಅವರನ್ನ ನೇರವಾಗಿ ಬಿಗ್ ಬಾಸ್ ಮನೆಯಿಂದಲೇ ಬಂಧಿಸಿ ಜೈಲಿಗಟ್ಟಿದ್ರು. ಅದಾದ ಬಳಿಕ ಸೆಲೆಬ್ರಿಟಿ ವಲಯದಲ್ಲೂ ಸಹ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ನವರಸ ನಾಯಕ ನಟ ಜಗ್ಗೇಶ್, ದರ್ಶನ್ ಸೇರಿ ಹಲವರ ಬಳಿ ಇದ್ದ ಹುಲಿ ಉಗುರನ್ನ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ಆ ಹುಲಿ ಉಗುರಿನ ಬಗ್ಗೆ ನಟ ಜಗ್ಗೇಶ್ ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಚರ್ಚೆ ಶುರುವಾಗಿದೆ. ಅದೇನಪ್ಪ ಅಂತೀರಾ, ಅದೇನಪ್ಪ ಈ ವಿಚಾರ ಅಂತೀರಾ, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ರಂಗನಾಯಕ ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮದಲ್ಲಿ ಹುಲಿ ಉಗುರಿನ ಪ್ರಕರಣದ ಪ್ರಹಸನ ಹೇಗಿತ್ತು ಅನ್ನೋದನ್ನ ನೆನಪು ಮಾಡಿಕೊಟ್ಟಿದ್ದಾರೆ ನಟ ಜಗ್ಗೇಶ್. ನನಗೆ ಹುಲಿ ತರ ಬದುಕೋಮ್ಮೆಯಿಂದ ಹೇಳಿದೆ, ಅವನು ಯಾರೋ ಕಿತ್ತೂರು ತನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿ ಸ್ಟಿಲ್ ಹಾಕೊಂಡ್ರಿ. ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಹೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹೋಗ್ತಾವ್ರೆ, ಮುಗಿದು ಅಂತಾರೆ. ಇನ್ ಹೇಳಿದ್ರು ನೆಕ್ಸ್ಟ್ ಅವ್ರಿಗೆ ಜೈಲುಟ ನೋಡಿದ್ರೆ ನನ್ ಮುಂದೆ ನನ್ ನಮಿಸೋಣ, ನಮ್ಗೊಂದು ಬೈಟಣ ಕಳಿಸೋಣ ಅನ್ನೋ ಹುಡುಗ ಏನ್ರಿ ನೋಡ್ಬೇಕು ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ಅವನು ಹಾಕೊಟ್ಲು ಅಂತ ಹೇಳಿದೆ. ಅದನ್ನ ಇವಾಗ ಹಾಕೊಂಡು ರುಬ್ಬುವಂತದ್ ಏನಿದೆ, 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅದ್ರ 43 ವರ್ಷ ಆಗ್ಬಿಟ್ಟಿದೆ. ವರ್ತೂರು ಅವನ್ ಯಾರೋ ಕಿತ್ತು ನನ್ನ ಮಗ ಒರಿಜಿನಲ್ ಹಾಕೊಂಡಿದ್ದ, ಅದಕ್ಕೆ ಈ ಮೀಡಿಯಾದವರು ಸುದ್ದಿ ಹೊಡೆದಿದ್ದು ಅಂತ ಅಹಂಕಾರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ನಟ ಜಗ್ಗೇಶ್. ಮಾಧ್ಯಮದವರ ಬಗ್ಗೆಯೂ ಜಗ್ಗೇಶ್ ತಮ್ಮದೇ ದಾಟಿಯಲ್ಲಿ ಆ ಘಟನೆಯನ್ನ ಬಹಳ ವ್ಯಂಗ್ಯವಾಗಿ ವ್ಯಕ್ತಪಡಿಸಿದ್ರು. ಖ್ಯಾತಿಯ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಬಗ್ಗೆ ಒಬ್ಬ ರಾಜ್ಯಸಭಾ ಸದಸ್ಯ, ಒಬ್ಬ ಚಲನಚಿತ್ರ ನಟ ಅಯೋಗ್ಯ, ಅವನನ್ನ ಅಯೋಗ್ಯ ಅಂತ ಕರಿಬೇಕು. ಈ ಅಯೋಗ್ಯ ನಮ್ಮ ವರ್ತೂರ್ ಸಂತೋಷನನ್ನ ನಾಲಾಯಕ್ ನನ್ನ ಮಗ ಅಂತ ಹೇಳ್ತಾನೆ, ಅವನಲ್ಲ. ಅವರು ಬಹಳ ಉತ್ತಮವಾದಂತ ಮನುಷ್ಯ, ಒಬ್ಬ ಸಣ್ಣ ಹುಡುಗನನ್ನ ಕೂಡ ಅಣ್ಣ ಅಂತ ಕರೆಯುವಂತ ಒಂದು ಸಹಜ ಹೃದಯ, ಸ್ನೇಹಜೀವಿ ಅಂತ ಹೃದಯ ವರ್ತೂರ್ ಸಂತೋಷನನ್ನ ಈ ರೀತಿ ಕೆಟ್ಟ ಪದಗಳನ್ನು ಬಳಸ್ತಾನೆ. ಒಬ್ಬ ನಮ್ಮ ಹಿಂದುಳಿದ ಹುಡುಗ, ಇಂಥ ಹುಡುಗನ ಬಗ್ಗೆ ಕೀಳಾಗಿ ಮಾತಾಡೋ ಅಯೋಗ್ಯ ನನ್ನ ಮಗ. ನೀನು ವರ್ತೂರ್ ಬಗ್ಗೆ ಮಾತಾಡ್ತಾ ಇರೋದು ಜಗ್ಗೇಶ್, ನೀನು ನಿನ್ನ ಮಕ್ಕಳಿಗೆ ಯಾವ ರೀತಿ ನೀನು ಮರ್ಯಾದೆ ಕೊಡ್ತಿ ಅಂತ ಈ ಮುಖಾಂತರ ಗೊತ್ತಾಗ್ತಾ ಇದೆ. ನಾಡಿನ ಸಾಮಾನ್ಯ ಜನರಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಿ ಅಂತ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ವರ್ತೂರ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರ್ತಾ ಇದ್ರೆ ಮಾಧ್ಯಮದವರು ಸಹ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಕ್ಕೆ ತುಂಬಾ ಆಕ್ರೋಶವಾಗಿದ್ದಾರೆ.